ಕೋವಿಡ್ ನಿಯಂತ್ರಿಸೋದಕ್ಕೆ ಸರ್ಕಾರ ಬರಿ ನಿಯಮ ಜಾರಿ ಮಾಡಿದ್ರೆ ಸಾಕೆ? ಆದರೆ ಕೊಡಗಿನ ಗ್ರಾಮ ಪಂಚಾಯಿತಿಯೊಂದು ನಿಯಮದ ಜೊತೆಗೆ ಜನರ ಮನೆ ಬಾಗಿಲಿಗೆ ಎಲ್ಲಾ ವಸ್ತುಗಳನ್ನು ತಲುಪಿಸುವ ಮೂಲಕ ಜನರನ್ನು ಮನೆಯಿಂದ ಹೊರಗೆ ಬರದಂತೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ಹೌದು, ಇಂತಹ ವಿಶೇಷ ಕೆಲಸದ ಮೂಲಕ ಕೋವಿಡ್ ನಿಯಂತ್ರಿಸಲು ಜಾರಿ ಮಾಡಿರುವ ಲಾಕ್ಡೌನ್ಗೆ ಜನರು ಸಂಪೂರ್ಣ ಸ್ಪಂದಿಸುವಂತೆ ಮಾಡಿರುವುದು ಕೊಡಗಿನ ಸೋಮವಾರಪೇಟೆ ತಾಲೂಕಿನ ನೆಲ್ಲೆಹುದಿಕೇರಿ ಗ್ರಾಮ ಪಂಚಾಯಿತಿ. ಇದಕ್ಕಾಗಿ ಪಂಚಾಯಿತಿ ಸಾಮಾನ್ಯ ಸಭೆ ನಡೆಸಿ ಪಂಚಾಯಿತಿಯ ಸ್ವಲ್ಪ ಅನುದಾನವನ್ನು ಬಳಸಿಕೊಂಡಿದೆ. ಅದಕ್ಕಿಂತ ಮುಖ್ಯವಾಗಿ ಈ ಕೆಲಸಕ್ಕೆ ಬೇಕಾಗಿರುವ ವೆಚ್ಚಕ್ಕೆ ಪಂಚಾಯಿತಿಯ ಎಲ್ಲಾ ನೌಕರರು ತಮ್ಮ 2 ತಿಂಗಳ ಸಂಬಳವನ್ನು ನೀಡಿದ್ದಾರೆ. ಜೊತೆಗೆ ಪಂಚಾಯಿತಿ ಅಧ್ಯಕ್ಷ ಸದಸ್ಯರು ತಮ್ಮ 2 ತಿಂಗಳ ಗೌರವಧನವನ್ನು ಬಿಟ್ಟಿದ್ದಾರೆ. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಟ್ಟು 7 ವಾರ್ಡುಗಳಿದ್ದು ಒಟ್ಟು 2000 ಕುಟುಂಬಗಳಿವೆ. ಅಷ್ಟೂ ಕುಟುಂಬಗಳಿಗೂ ಕನಿಷ್ಠ 15 ದಿನಗಳಿಗೆ ಬೇಕಾಗಿರುವ ತರಕಾರಿ ಸಾಂಬಾರ ಪದಾರ್ಥಗಳ ಕಿಟ್ಗಳನ್ನು ವಿತರಣೆ ಮಾಡಲಾಗಿದೆ. ಪ್ರತಿ ವಾರ್ಡ್ಗೆ 3 ಜನರಿರುವ ಕೊರೋನಾ ವಾರಿಯರ್ಸ್ಗಳ ಒಟ್ಟು 7 ತಂಡಗಳು 7 ವಾರ್ಡ್ಗಳಿಗೆ ತೆರಳಿ ಮನೆ ಮನೆಗೆ ಆಹಾರ ಕಿಟ್ಗಳನ್ನು ತಲುಪಿಸುತ್ತವೆ. ನೆಲ್ಲೆಹುದಿಕೇರಿಯ ಗ್ರಾಮ ಪಂಚಾಯಿತಿಯಿಂದ ದೊಡ್ಡ ದೊಡ್ಡ ವಾಹನಗಳಲ್ಲಿ ಆಹಾರದ ಕಿಟ್ಗಳನ್ನು ಸಾಗಿಸುವ ತಂಡಗಳು ಮನೆಗಳಿಗೆ ಎಲ್ಲಾ ಸೌಲಭ್ಯಗಳನ್ನು ಒದಗಿಸುತ್ತಿದೆ. ಜೊತೆಗೆ ಈ ತಂಡವೇ ತಮ್ಮ ವಾರ್ಡ್ಗಳ ಜನರಿಗೆ ಇತರೆ ವಸ್ತುಗಳು ಬೇಕಾಗಿದ್ದರೂ ಅವುಗಳ ಪಟ್ಟಿ ಪಡೆದು ಈ ತಂಡವೇ ಪಟ್ಟಣದಿಂದ ಕೊಂಡು ಮನೆ ಮನೆಗಳಿಗೆ ತಲುಪಿಸುವ ಕೆಲಸ ಮಾಡುತ್ತಿದೆ. ಮಾತ್ರೆ ಔಷಧಿಗಳು ಬೇಕಾಗಿದ್ದರೂ ಅವುಗಳನ್ನು ಮನೆಗೆ ತಲುಪಿಸುವ ಕೆಲಸ ಮಾಡುತ್ತಿದೆ. ವಾರದಲ್ಲಿ 3 ದಿನ ಕೊಡಗು ಜಿಲ್ಲೆಯಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಿದ್ದರೂ ಈ ಪಂಚಾಯಿತಿ ಜನರು ಮಾತ್ರ ಮನೆಯಿಂದ ಹೊರಗೆ ಬರದಂತೆ ನಿಯಂತ್ರಿಸಲು ಅನುಕೂಲವಾಗುವಂತೆ ಪಂಚಾಯಿತಿ ಮಹತ್ವದ ಕೆಲಸ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಕೆಲಸವೇ ಸರಿ. ಒಟ್ಟಿನಲ್ಲಿ ನಿಯಮಗಳನ್ನಷ್ಟೇ ಮಾಡಿದರೆ ಸಾಲದು, ಸೌಲಭ್ಯಗಳನ್ನು ಒದಗಿಸಬೇಕು ಎನ್ನುವುದನ್ನು ಮಾಡಿ ತೋರಿಸುವ ಮೂಲಕ ನೆಲ್ಲೆಹುದಿಕೇರಿ ಪಂಚಾಯಿತಿ ಈಗ ಕೊಡಗು ಜಿಲ್ಲೆಗೆ ಮಾದರಿಯಾಗಿದೆ. ಪಂಚಾಯಿತಿಯ ಈ ಕ್ರಮಕ್ಕೆ ವ್ಯಾಪಕ ಪ್ರಶಂಸೆಗಳು ಕೇಳಿಬರುತ್ತಿವೆ. ನೆಲ್ಲೆಹುದಿಕೇರಿ ಗ್ರಾಮ ಪಂಚಾಯಿತಿ ನಮ್ಮ ಕೊಡಗಿಗೆ ಒಂದು ಮಾದರಿಯಾಗಿ ಕೆಲಸ ಮಾಡಬೇಕಂತ ರೀತಿಯಲ್ಲಿ ಕೊರೋನಾ ಜಾಗೃತಿ ಮೂಡಿಸುವಂಥ ಕೆಲಸದಲ್ಲಿ ನಾವು ಒಂದು ಕೊರೋನಾ ನಿಗ್ರಹ ಪಡೆಯನ್ನೇ ಮಾಡಿದ್ದೀವಿ. ಅವರೆಲ್ಲರೂ ಕೂಡ ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡುವಂಥ ಒಳ್ಳೆಯ 35 ವಯಸ್ಸಿಗಿಂತ ಕೆಳಗಡೆಯಿರುವ ವ್ಯಕ್ತಿಗಳನ್ನು ಜಾಸ್ತಿ ನಾವು ಸೇರಿಸಿಕೊಂಡು ಅವರೆಲ್ಲರೂ ಕೂಡ ಅವರೇ ಸಮವಸ್ತ್ರವನ್ನು ಧರಿಸಿಕೊಂಡು ಎಲ್ಲ ಕಡೆ ಹೋಗಿ ಎಲ್ಲ ಒಂದೊಂದು 7 ವಾರ್ಡ್ ಇದೆ ನೆಲ್ಲೆಹುದಿಕೇರಿ ಗ್ರಾಮ ಪಂಚಾಯಿತಿಯಲ್ಲಿ. 7 ವಾರ್ಡಲ್ಲಿ ಕೂಡ ನಾವು ಒಂದೊಂದು ಟೀಮ್ ಮಾಡಿಕೊಂಡು ನಾವು ಕೊರೋನಾ ನಿಗ್ರಹ ಪಡೆಯಿಂದ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೇವೆ. ಯಾವುದೇ ಒಬ್ಬರು ಹೊರಗಡೆ ಬರದಂತೆ ನೋಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ನೆಲ್ಲೆಹುದಿಕೇರಿ ಗ್ರಾಮ ಪಂಚಾಯಿತಿಯಲ್ಲಿ ಹೆಚ್ಚು ಕೂಲಿ ಕಾರ್ಮಿಕರು ಇರೋದರ ಕಾರಣದಿಂದ ಅವರಿಗೆ ಈ ಒಂದು 20 ದಿವಸದಲ್ಲಿ ತುಂಬ ಕಷ್ಟದಲ್ಲಿ ಅವರು ಇರೋದರಿಂದ ನಾವು ನೆಲ್ಲೆಹುದಿಕೇರಿ ಆಡಳಿತ ಮಂಡಳಿಯ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯ ತೀರ್ಮಾನದಂತೆ ನಾವು ಎಲ್ಲರೂ ಸೇರಿಬಿಟ್ಟು 2 ತಿಂಗಳ ಗೌರವಧನ ಮತ್ತು ನೆಲ್ಲೆಹುದಿಕೇರಿಯ ನಮ್ಮ ಪಂಚಾಯಿತಿ ನಿಧಿ ಸೇರಿಬಿಟ್ಟು 2000ಕ್ಕಿಂತ ಹೆಚ್ಚು ತರಕಾರಿ ಕಿಟ್ಟು ಮತ್ತು 2.5 ಕೆಜಿ ಗೆಣಸನ್ನು ಕೂಡ ನಾವು ಎಲ್ಲ ಮನೆಗಳಿಗೆ ತಲುಪಿಸುವಂಥ ವ್ಯವಸ್ಥೆ ಈಗ ಮಾಡಿದ್ದೀವಿ. ಅದು ನಾವೀಗ ಒಂದೊಂದು ವಾರ್ಡಿಂದ ಸ್ಟಾರ್ಟ್ ಮಾಡಿದ್ದೀವಿ. ಒಂದು ದಿವಸ ಬಿಟ್ಟು 350-400 ಕಿಟ್ಟುಗಳನ್ನು ಒಂದೊಂದು ವಾರ್ಡಿಗೆ ಕೊಡುವಂಥ ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ. ನಾವು ಇದನ್ನು ನಮ್ಮ ಉದ್ದೇಶ ನಾವು ಒಂದು ಹೆಸರು ತೆಗಿಬೇಕಂತ ಉದ್ದೇಶದಿಂದ ಅಲ್ಲ, ನಾವು ಏನಿದ್ದರೂ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವ ಕಾರಣಕ್ಕೂ ಕೊರೋನಾ ಎಂಬ ಈ ರೋಗದಿಂದ ನಾವು ಮುಕ್ತ ಬರಬೇಕು ಅಂತ ತೀರ್ಮಾನದಿಂದಲೇ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದು ನಮ್ಮ ಊರಿಗೆ ಮತ್ತು ನಮ್ಮ ನಾಡಿಗೆ ಒಂದು ಮಾದರಿಯಾಗಿ ಕೆಲಸ ಮಾಡುವಂಥ ವ್ಯವಸ್ಥೆಯಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಅನ್ನು